ಇನ್ನು ನಾಗಮಂಗಲದ ಹಿಂಸಾಚಾರ ಬಂಟ್ವಾಳದ ಬಿ ಸಿ ರೋಡ್ನಲ್ಲಿ ಪ್ರತಿಧ್ವನಿಸಿದೆ ಈದ್ಮಿಲಾದ ಮೆರವಣಿಗೆಗೆ ಅವಕಾಶ ಕೊಟ್ಟರೆ ಇವರು ಗಲಭೆ ನಡೆಸ್ತಾರೆ ಅಂತ ವಿ ಎಚ್ ಪಿಯ ಶರಣ್ ಪಂಪ್ವೆಲ್ ಹೇಳಿದ್ದರು ಇದನ್ನು ವಿರೋಧಿಸಿ ಬಂಟ್ವಾಳ ಪುರಸಭೆಯ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶರೀಫ್ ಎಂಬಾತ ಮತ್ತು ಆತನ ಸೋದರ ಹಸೈನಾರ್ ಅಂತ ಯಾರು ಸೋಮವಾರ ಬಂಟ್ವಾಳದ ಬಿ ಸಿ ರೋಡ್ಗೆ ಬಾ ನೋಡ್ತೀವಿ ಅಂತ ಸವಾಲು ಹಾಕಿದರು ಸರಿ ಸವಾಲಾದ ಮೇಲೆ ಈ ಶರಣ್ ಪಂಪ್ವೆಲ್ ಮತ್ತು ವಿ ಎಚ್ ಪಿ ಬಜರಂಗದಳದ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಬಿ ಸಿ ರೋಡಗೆ ಬಂದರು ಏನರಪ್ಪ ಅಂತ ಹೇಳಿ ಹೆದ್ದಾರಿಗೆ ಬರದಂತೆ ಪೊಲೀಸರು ಅವ್ರನ್ನ ತಡೆದ್ರು ಏನೋ ಹಾಕಿದ್ರು ಬೇಡ ಅದನ್ನು ತಳ್ಕೊಂಡು ಅವ್ರು ಪ್ರೊಟೆಸ್ಟಲ್ಲಿ ಮಾರ್ಚ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರೋ ಏನೋ ಆಯಿತು ಬಟ್ ಪೊಲೀಸ್ನವ್ರು ಲೋಕಲಿ ಹೆಂಗೋ ಮ್ಯಾನೇಜ್ ಮಾಡಿದ್ರು ಸಿಚುವೇಷನನ್ನು ಆದರೆ ಅಷ್ಟೊತ್ತಿಗೆ ಒಂದಿಷ್ಟು ಮುಸ್ಲಿಂ ಯುವಕರು ಧ್ವಜ ಹಿಡಿದುಕೊಂಡು ಮುಸ್ಲಿಂ ಧ್ವಜ ಅಂದರೆ ಆ ಹಸಿರದೊಂದು ಧ್ವಜ ಹಿಡ್ಕೊಂಡು ಕಾರು ಬೈಕ್ಗಳಲ್ಲಿ ರ್ಯಾಲಿಯನ್ನು ನಡೆಸಿದ್ರು ಇದರಿಂದ ಈ ಕಾರ್ಯಕರ್ತರು ಕೆರಳಿದ್ರು ಅವರಿಗೆ ರ್ಯಾಲಿ ಮಾಡೋಕೆ ರ್ಯಾಲಿ ಮಾಡಕ್ಕೆ ಬಿಡಲ್ಲ ರ್ಯಾಲಿ ಮಾಡೋಕ್ಕೆ ಬಿಡೋಲ್ಲ ಅಂತ ಕೂತ್ಕೊಂಡ್ರು ಪೊಲೀಸರ ಜೊತೆ ನಡೀತು ಗಲಾಟೆ ಉದ್ವಿಗ್ನ ಸ್ಥಿತಿ ಅದೇನು ಹೇಳಬೇಕಾಗಿಲ್ಲ ಈಗ ಅಲ್ಲಿ ಕೆ ಬೂದಿ ಮುಚ್ಚಿದ ಕೆಂಡ ಶ್ರೀರಾಮ ಸೇನೆಯ ಮುತಾಲಿಕ್ ಬಿ ಜ ಬಿ ಜೆ ಪಿಯವರೆಲ್ಲ ಕಿಡಿಕಾರದರು ದಿನೇಶ್ ಗುಂಡ್ರಾವ್ ಇದೊಂದು ಕೆಲ ಕೋಮುವಾದಿಗಳ ಹೇಳಿಕೆಯಿಂದ ಸೃಷ್ಟಿಯಾದ ಗೊಂದಲ ಅಂತಂದಿದ್ದಾರೆ ಯಾರು ಕೋಮುವಾದಿಗಳು ಮತ್ತು ಅವರ ಹೇಳಿಕೆ ಯಾರು ಯಾರು ಅಂದ್ರೆ ಅದು ಶರಣ್ ಪಂಪ್ ಇದಕ್ಕೆ ಸವಾಲು ಹಾಕಿದ್ದ ಅವರು ಕೋಮುವಾದಿಗಳು ಅಂದ್ರೆ ಯಾರು ದಿನೇಶ್ ಗುಂಡೂರಾವ್ ಪ್ರಕಾರದಲ್ಲಿ ಬರೀ ಹಿಂದೂಗಳಷ್ಟೇ ಕೋಮುವಾದಿಗಳಾದ್ರೆ ಫೇರ್ ಅದು ಅವ್ರ ನಿಲುವಾಗಲಿ ಯಾರು ಕೋಮುವಾದಿಗಳು ಎರಡೂ ಆ ಕೋಮುವಾದಿನ ಮಾನ್ಯ ಮಂತ್ರಿ ಹೇಳೋದು ಅಲ್ವಾ ಗೊತ್ತಿಲ್ಲ ಈ ಮಧ್ಯೆ ಆ ಮಂಗಳೂರು ಹೊರವಲಯದ ಘಾಟಿಪಳ್ಳದ ಮೂರನೇ ಇರುವ ಬದ್ರಿಯಾ ಮಸೀದಿ ಮೇಲೆ ತಡರಾತ್ರಿ ಬೈಕ್ ನಲ್ಲಿ ಬಂದ ದುಷ್ಕರ್ಮಿಗಳು ಕಲ್ಲು ತೂರಿದ್ದಾರೆ ಆರು ಜನರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ನೀವು ತಾಕತ್ತಿದ್ರೆ ಇಲ್ಲಿ ಬನ್ನಿ ಅಂತೇಳಿ ನಮ್ ಸವಾಲು ಹಾಕಿದ್ದಾರೆ ಸವಾಲಿಗೆ ಉತ್ತರ ಕೊಡಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ ಅವರು ಅಷ್ಟೇ ಕೇಳಿದ್ದು ಅಷ್ಟೇ ಮಾಡಿದ್ದಾರೆ ಇನ್ನೇನು ನಮಗೆ ಸವಾಲು ಹಾಕಿದ್ರೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಪ್ರತಿ ವರ್ಷದಂತೆ ಈದ್ ಮಿಲಾದ್ ಮೆರವಣಿಗೆ ಅವ್ರು ಏನು ಮಾಡ್ತಿದ್ರು ಅದಾಗಿದೆ ಮತ್ತು ನಾವು ಯಾವುದೇ ಡೈವರ್ಷನ್ ಆಗಲಿ ಮತ್ತು ಅದನ್ನು ಮೊಟಕುಗೊಳಿಸುವಂಥ ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಆಗಿಲ್ಲ ಶಾಂತಿ ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗದಿರ್ತೀವಿ ನಾವು ಪೊಲೀಸ್ ಇಲಾಖೆಯಿಂದ ಏನು ಮುಂಜಾಗ್ರತಾ ಕ್ರಮ ತಗೊಳ್ಬೇಕು ಅದನ್ನೆಲ್ಲ ನಾವು ಖಂಡಿತವಾಗಿ ಮಾಡ್ತೀವಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂಥ ಒಂದು ಆಡಿಯೋ ಸಲುವಾಗಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅದರಲ್ಲಿ ಇಬ್ಬರು ವ್ಯಕ್ತಿಗಳನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾಯಿದ್ದೀವಿ ಸವಾಲು ಹಾಕಿದ್ರು ತಾಕತ್ತಿದ್ದರೆ ಈದ್ ಮಿಲಾದ್ ಬಿ ಸಿ ರೋಡಿಗೆ ಬನ್ನಿ ಹೇಳಿ ೋಡ್ ಇನ್ ತಾಲಿಬಾನ್ ತಾಲಿಬಾನ್ ಅಫ್ಘಾನಿಸ್ತಾನ್ ದಲ್ ಇದಕಿಸ್ತಾನ್ ಇಡೀ ಬಿ ಬಿಸಿ ರೋಡ್ ಅಲ್ಲ ಇಡೀ ದೇಶ ನಮ್ದಿದೆ ಯಾರು ಸವಾಲು ಹಾಕುವಂತ ಗೂಂಡಗಳು ಯಾರಿದಾರಲ್ಲ ಅವರನ್ನು ಒದ್ದು ಒಳಗಡೆ ಹಾಕಬೇಕಾಯ್ತು ಇಷ್ಟೊತ್ತಿಗೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣನೇ ಮುಸ್ಲಿಂ ಸರ್ಕಾರ ಬಂದ್ಬಿಟ್ಟಿದೆ ಅಂತ ಸೋಕ್ಷಿ ನಿಂದ ವರ್ತನೆ ಮಾಡ್ತಾ ಇದಾರೆ ಈಗೇನು ಓಪನ್ ಚಾಲೆಂಜ್ ಹಾಕಿದಾರಲ್ಲ ಅದು ಭಾರತದ ಮೇಲಿನ ಯುದ್ಧ ನಾವು ಯುದ್ಧವನ್ನ ಯುದ್ಧದ ರೀತಿಯಲ್ಲೇ ಎದುರಿಸಬೇಕು ಕತ್ತಿಯನ್ನು ಕತ್ತಿಯಿಂದಲೇ ನಮ್ಮ ಪೂರ್ವಿಕರು ಎದುರಿಸಿದ್ದು ಆ ರೀತಿ ಎದುರಿಸಿದ್ರೆ ಮಾತ್ರ ನಮಗೆ ಉಳಿಗಾಲ ಅನ್ನೋದನ್ನ ಹೇಳಕ್ ಬಯಸ್ತೇನೆ ನಾವು ಆ ಚಾಲೆಂಜ್ ಸ್ವೀಕಾರ ಮಾಡ್ತೇವೆ ನಾವು ಮೈಮರೆತ್ರೆ ನಮ್ಮ ಪರಿಸ್ಥಿತಿ ಮಂಗಳೂರಿನಲ್ಲಿ ಕೆಲವು ಹೇಳಿಕೆಗಳಿಂದ ಗೊಂದಲಗಳು ಸೃಷ್ಟಿಯಾಗಿತ್ತು ಮುಖಂಡರುಗಳು ಕೆಲವು ಮಾತುಗಳಿಂದ ಆಡಿರತಕ್ಕಂಥದ್ರಿಂದ ಕೆಲವು ಉದ್ವೇಗಕ್ಕೆ ಒಳಗಾಗಿತ್ತು ಆದರೆ ಬಂಟ್ವಾಳಿನಲ್ಲಿ ಮಸೀದಿ ಮತ್ತು ಕಲ್ಲು ತೂರಾಟ ಇನ್ಸಿಡೆಂಟ್ ಮಂಗಳೂರು ಒಂದು ಸೂಕ್ಷ್ಮ ಪ್ರದೇಶ ಘಟನೆಗಳು ಆಗ್ತಕ್ಕಂಥದ್ದಕ್ಕೆ ಪ್ರಚೋದನೆ ಇದ್ದೇ ಇರ್ತದೆ ಯಾರೇ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ರಾಜ್ಯದಲ್ಲಿ ಎಲ್ಲಾದ್ರೂ ಓಡಾಡಬೇಕು ಅಂದ್ರೆ ಇವ್ರ ಅಪ್ಪಣೆ ತಗೊಳ್ಬೇಕಾ ಸರ್ ಅಲ್ಲಿ ಗಣೇಶ ವಿಸರ್ಜನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಹೆಚ್ಚು ಹೊತ್ತಿರಬೇಡಿ ಅಂತಾರೆ ಬನ್ನಿ ಅಂತ ಸವಾಲು ಹಾಕ್ತಾರೆ ಇಟ್ ಆಲ್ ಡಿಪೆಂಡ್ಸ್ ಸರ್ಕಾರಗಳು ಹೇಗೆ ಇವುಗಳನ್ನೆಲ್ಲ ನಿರ್ವಹಿಸತ್ವೆ ಅಂತ ಆಯಾಯಾ ಸರ್ಕಾರಗಳು ಬಂದಾಗ ಆಯಾಯ ಮನೋಸ್ಥಿತಿಯ ಸೈದ್ಧಾಂತಿಕ ಪ್ರಕಾರದಲ್ಲಿ ಕೆಲಸ ಆಗುತ್ತೆ ಅಷ್ಟೇ ಇದು ಆದ್ರೆ ಒಂದನ್ನ ಹೇಳ್ತೀನಿ ಮುಸ್ಲಿಮರ ಹಕ್ಕುಗಳು ಅಥವಾ ಹಿಂದೂಗಳ ಹಕ್ಕುಗಳು ಎರಡರ ವಿಚಾರದಲ್ಲಿ ಸರ್ಕಾರ ಮತ್ತು ಪೊಲೀಸರು ಜನರಿಗೆ ಮೇಲ್ನೋಟಕ್ಕೆ ಕಾಣಿಸುವಂತೆ ಈಗ ಒಂದೆರಡು ಪ್ರಕರಣದಲ್ಲಿ ಆದಂಗಿದೆ ಈಗ ಅದು ಮೇಲ್ನೋಟಕ್ಕೆ ಕಾಣಿಸುವಂತೆ ಓಲೈಕೆ ಮತ್ತು ಯಾರನ್ನೂ ಸಂಪ್ರೀತಿಗೊಳಿಸುವ ನಿರ್ಧಾರಗಳನ್ನು ತೀರ್ಮಾನಗಳನ್ನು ಗ್ರೌಂಡ್ ಲೆವೆಲಲ್ಲಿ ನೆಲಮಟ್ಟದಲ್ಲಿ ತೆಗೆದುಕೊತಾ ಹೋದರೆ ಅದರ ಪರಿಣಾಮವನ್ನು ರಾಜ್ಯದ ಜನ ಕೊಟ್ಟೇ ಕೊಡ್ತಾರೆ ತಿರುಗಿಸಿ ಕೊಡಬೇಕು ಬೇರೆ ದಾರಿ ಆಗ ಆಗ ಅದರಿಂದ ಆಗಬಹುದಾದ ಗಲಭೆಗೊಂದಲಿಗೆ ಸರ್ಕಾರನೇ ಹೊಣೆ ಆಗಬೇಕಾಗ ಇಲ್ಲ ಇಂತಹ ಘಟನೆಗಳನ್ನ ಕಾನೂನು ಮತ್ತು ಸುವ್ಯವಸ್ಥೆಯ ಏಕೈಕ ಕನ್ನಡಿಯಿಂದ ನೋಡ್ತೀವಿ ಅನ್ನೋ ತೀರ್ಮಾನಕ್ಕೆ ಬಂದರೆ ಅದು ಫೇರ್ ಆಗತ್ತ ಫೇರ್ನೆಸ್ ಅನ್ನೋದು ನಿಮ್ಮ ರಾಜಕೀಯ ತೆವಲಾಟಗಳಲ್ಲಿ ಬರಬೇಕಾದಂತಹ ಒನ್ ಸೈಡೆಡ್ ಫೇರ್ನೆಸ್ ಅಲ್ಲ ಈ ಸೈಡ್ ಆದ್ರೂ ಅಷ್ಟೇ ಆ ಸೈಡ್ ಆದ್ರೂ ಅಷ್ಟೇ ಹೇಗೆ ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೂಗಳಿಗೆ ಪ್ರೊಟೆಕ್ಷನ್ ಜಾಸ್ತಿ ಆಯಿತು ಮುಸ್ಲಿಮರನ್ನು ತೊಳೆದು ಬಿಡ್ತಿದ್ದಾರೆ ಅಂತ ಸೇಮ್ ಇಲ್ ರಿವರ್ಸ್ ಯಾಕದೆರಡುವೆ ಬಿಕಾಸ್ ವ್ಯವಸ್ಥೆಯನ್ನು ಬಳಸಿಕೊಂಡು ನಿಮ್ಮ ಸೈದ್ಧಾಂತಿಕ ಮತ್ತು ದುಷ್ಟ ರಾಜಕಾರಣವನ್ನು ಮುಂದುವರಿಸಲು ಮಾಡ್ತಿರೋ ಪ್ರಯತ್ನ ಅದರ ಪಾಠ ಮತ್ತು ಪರಿಣಾಮವನ್ನು ಅನುಭವಿಸ್ತೀವಿ ಈ ಸಮಾಜ ಅನುಮಾನ ಇಲ್ಲ ಇಷ್ಟು ವರ್ಷಗಳಿಗೆ ಬಂದಿದೆ ಇನ್ನಷ್ಟು ವರ್ಷ ನಡೆಯುತ್ತೆ ಗಲಾಟೆ ಆಗುತ್ತೆ ಎಸ್